ಸರ್, ಇದು ಮೊದಲನೇದಾಗಿ ಇದು ಮೈಲ್ಸ್ ಅಂತ. ಮೈಲ್ಸ್ ಅಂದ್ರೆ ಮಲ್ಟಿಪರ್ಪಸ್ ಇಂಡಿಯನ್ ಲ್ಯಾಂಗ್ವೇಜ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ. ಬಹು ಉದ್ದೇಶ ಭಾರತೀಯ ಭಾಷಾ ಮೌಲ್ಯ ನಿರ್ಧಾರಣಾ ವ್ಯವಸ್ಥೆ ಅಂತ ಸರ್. ಇದರಲ್ಲಿ ಎರಡು ಭಾಗ ಇದೆ, ಒಂದು ಡಾಟಾಬೇಸ್ ಅಂತ, ಇನ್ನೊಂದು ರಿಟ್ರೈವಲ್ ಸಿಸ್ಟಮ್ ಅಂತ. ಒಂದು ಡಾಟಾಬೇಸ್ ಅಂದ್ರೆ ದತ್ತಾಂಶ, ಇನ್ನೊಂದು ಪುನರ್ಪ್ರಾಪ್ತಿ ವ್ಯವಸ್ಥೆ. ಈಗ ನಾವು ದತ್ತಾಂಶದ ಬಗ್ಗೆ ಅಂದ್ರೆ, ಇವಾಗ ನಿನ್ನೆ ಎಲ್ಲ ಟೈಪ್ ಮಾಡಿದಿರ, 10 ಪ್ಯಾರಾಮೀಟರ್ಸ್ ಕ್ವಶನ್, 10 ಪ್ಯಾರಾಮೀಟರ್ಸ್ ಹಾಕೊಂಡು ಕ್ವಶನ್ಸ್ ನೆಲ್ಲ ಟೈಪ್ ಮಾಡಿದಿರ, ಈ 10 ಪ್ಯಾರಾಮೀಟರ್ ಕ್ವಶನ್ ನಲ್ಲಿ ಹೇಗಿರುತ್ತೆ, ಈ ಕ್ವಶನ್ ಅಂದ್ರೆ ಹೇಗಿರುತ್ತೆ ಅಂತಕ್ಕಂಥದನ್ನೆಲ್ಲ ಒಂದು ಡಾಟಾಬೇಸ್ ನಲ್ಲಿ ಇವಾಗ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀವಿ. ಇದ್ರಲ್ಲಿ ನೋಡಿ, ಮೈಲ್ಸ್ ಡಾಟಾಬೇಸ್ ಕನ್ಸಿಸ್ಟ್ ಆಫ್ 850 ಸಬ್ ಕಾಂಪೊನೆಂಟ್ಸ್, 850 ಉಪಘಟಕ, 7000 ಡೈಮೆನ್ಷನಲ್ ಪ್ರಾಬ್ಲಮ್ ಆಯಾಮ ಸಮಸ್ಯೆ, 21000 ಆಪರೇಟಿಂಗ್ ಕಾಂಟ್ಯಾಕ್ಟ್ ಅಂತ. ಆಯ್ತಾ, ಈಚ್ ಒನ್ ಆಫ್ ದ ಆಪರೇಟಿಂಗ್ ಕಾಂಟ್ಯಾಕ್ಟ್ ವಿಲ್ ಬಿ 10 ಐಟಮ್ ಟೈಪ್ಸ್ ವಿತ್ 3 ವೇರಿಯಂಟ್ಸ್ ಈಚ್ ಅಕ್ರಾಸ್ 24 ಟೆಕ್ನಿಕ್ಸ್ ವಿತ್ 2 ವೇರಿಯಂಟ್ಸ್ ಈಚ್ ಅಂತ ಒಂದು ಪ್ರಶ್ನೆನಲ್ಲಿ. ಈಗ ಏನಂದ್ರೆ, ದಸ್ ಫಾರ್ ಈಚ್ ಒನ್ ಆಫ್ ದ ಮೇಜರ್ ಇಂಡಿಯನ್ ಲ್ಯಾಂಗ್ವೇಜ್ 16 ಲ್ಯಾಕ್ ಕ್ವಶನ್ ಐಟಮ್ ಆಲ್ ಟು ಬಿ ಇನ್ಕಾರ್ಪೊರೇಟೆಡ್ ಇನ್ ದ ಡಾಟಾಬೇಸ್. ಅಂದ್ರೆ ಒಟ್ಟು ನಮ್ಮ ಕನ್ನಡ, ತೆಲುಗು, ನಮ್ಮ ಭಾರತೀಯ ಭಾಷೆಗಳಲ್ಲಿ 16 ಲಕ್ಷ ಕ್ವಶನ್ ಐಟಮ್ ನಮಗೆ ಬರಬೇಕಾಗಿದೆ ಒಂದು ಇದರಲ್ಲಿ. ಇದನ್ನ ಏನಂತ ಹೇಳಿದ್ರೆ, ನಮ್ಮ NTS ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಪೊನ್ಸುಬ್ಬಯ್ಯ ಸರ್ ಮತ್ತೆ ಬಾಲಕುಮಾರ್ ಸರ್. ಹಲೋ, ಗೊತ್ತಾಗ್ತಿಲ್ಲ ಸರ್, IFSC ಪರ್ಟಿಕ್ಯುಲರ್ ಫಸ್ಟ್. ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇದ್ರಲ್ಲಿ ಏನಾಗಿದೆ ಅಂದ್ರೆ, 16 ಲಕ್ಷ ಕ್ವಶನ್ ಐಟಮ್ ನಮ್ಮ ದತ್ತಾಂಶಕ್ಕೆ ಬರಬೇಕಾಗುತ್ತೆ. ಆಮೇಲೆ ಈಚ್ ಕ್ವಶನ್ ಬೀಯಿಂಗ್ ಸ್ಟೋರ್ಡ್ ಇನ್ IFSC ಫಾರ್ಮ್ಯಾಟ್, ನಿನ್ನೆ 10 ಪ್ಯಾರಾಮೀಟರ್ಸ್ ಹೇಳಿದಾರಲ್ಲ ಆ ತರ ಸ್ಟೋರ್ ಆಗಿರುತ್ತೆ. ಈಗ ರಿಟ್ರೈವಲ್ ಸಿಸ್ಟಮ್ ಹೋಗೋಣ. ಪುನರ್ಪ್ರಾಪ್ತಿ ವ್ಯವಸ್ಥೆ, ದ ಪರ್ಪಸ್ ಆಫ್ ರಿಟ್ರೈವಲ್ ಸಿಸ್ಟಮ್ ಈಸ್ ಇನ್ಸ್ಟೆಂಟ್ ಕನ್ಸ್ಟ್ರಕ್ಷನ್ ಆಫ್ ಟೆಸ್ಟ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಜುಕೇಶನ್ ಫಾರ್ ಎನಿ ಪರ್ಪಸ್ ಅಂಡ್ ಫಾರ್ ಎನಿ ಲೆವೆಲ್. ಫಾರ್ ಎನಿ ಪರ್ಪಸ್ ಅಂದ್ರೆ UPSC ಆಗಿರ್ಬೋದು, ಯಾವ್ದು ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರ್ಬೋದು, ಅಚೀವ್ಮೆಂಟ್ ಟೆಸ್ಟ್ ಆಗಿರ್ಬೋದು, ಪ್ರೊಫಿಷಿಯನ್ಸಿ ಟೆಸ್ಟ್ ಆಗಿರ್ಬೋದು, ಯಾವ್ದಾದ್ರೂ ಆಗಿರ್ಬೋದು. ದಯವಿಟ್ಟು ಮೈಕ್ರೋಫೋನ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಆಮೇಲೆ ಯಾವುದೇ ಹಂತದ ಶಿಕ್ಷಣಕ್ಕೆ ಅಂದ್ರೆ, L1 ಪ್ರೈಮರಿ ಆಗಿರ್ಬೋದು, ಅಪ್ಪರ್ ಪ್ರೈಮರಿ ಆಗಿರ್ಬೋದು, ಸೆಕೆಂಡರಿ ಆಗಿರ್ಬೋದು, ಹೈಯರ್ ಸೆಕೆಂಡರಿ ಆಗಿರ್ಬೋದು, ಗ್ರಾಜ್ಯುಯೇಷನ್ ಆಗಿರ್ಬೋದು, ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು. ಸೊ ಇಷ್ಟು ಸೇರ್ಕೊಳ್ಳುತ್ತೆ. ಸೊ ಇದನ್ನ ಯಾವ್ಯಾವ ತರ ನಾವು ಕ್ವಶನ್ ಐಟಮ್ ನ ಡಾಟಾಬೇಸ್ ಇಂದ ತೆಗಿಬಹುದು ಅಂತ ಹೇಳಿದ್ರೆ, ದತ್ತಾಂಶದಿಂದ ಐಟಮ್ ಟೈಪ್ ಆರ್ ಎನ್ ಐಟಮ್ ರೈಟರ್. ಇವಾಗ ನೀವು ಐಟಮ್ ರೈಟರ್, ಇಂಥ ಐಟಮ್ ರೈಟರೇ ಬೇಕು, ಇಂಥ ಪ್ರಶ್ನೆ ಐಟಮ್ ರೈಟರ್ ಇಂದ ಬಂದಿರತಕ್ಕಂಥದನ್ನೇ ಬೇಕು ಅಂದ್ರೆ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ತೆಗಿಬಹುದು. ಆಮೇಲೆ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಕ್ವಶನ್ಸ್ ಮಾತ್ರ ಬೇಕು ಅಂದ್ರೆ ಲ್ಯಾಂಗ್ವೇಜ್ ಕ್ವಶನ್ಸ್ ಮಾತ್ರ ತೆಗಿಬಹುದು. ಲಿಟ್ರೇಚರ್ ಕ್ವಶನ್ಸ್ ಮಾತ್ರ ಬೇಕು ಅಂದ್ರೆ ಲಿಟ್ರೇಚರ್ ಕ್ವಶನ್ ಮಾತ್ರ ತೆಗಿಬಹುದು. ಪರ್ಸನಾಲಿಟಿ ಕ್ವಶನ್ಸ್ ಬೇಕು ಅಂದ್ರೆ ಪರ್ಸನಾಲಿಟಿ ಕ್ವಶನ್ ತೆಗಿಬಹುದು. ಆಮೇಲೆ ಎನಿ ಎಜುಕೇಶನ್ ಲೆವೆಲ್ ಆರ್ ಕ್ವಶನ್ ಇಂಡಿಸಿಸ್. ಆಮೇಲೆ ಇದು ಕಾಂಬಿನೇಷನ್ ಆಫ್ ಇದನ್ನೆಲ್ಲಾನು ಸೇರಿಸಿ ಕೂಡ ಪ್ರಶ್ನೆನ ತೆಗಿಬಹುದು. ಈ ಸ್ಲೈಡ್ ನಲ್ಲಿ ಇದು ಯಾರ್ಯಾರಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಸರ್ಟೈನ್ ಪ್ರೀ ರಿಕ್ವಿಸಿಟ್ ಇದೆ, ಅದನ್ನ ಫಿಲ್ಅಪ್ ಮಾಡಿದ್ರೆ ಒಂದು ಸ್ವಲ್ಪ ನಿಮಿಷಗಳನ್ನ ಕಾಯ್ಕೊಂಡ್ರೆ ಅದೇನಾಗುತ್ತೆ, ಒಂದು ಕ್ವಶನ್ ಪೇಪರ್ ನ ರೆಡಿ ಮಾಡಿ ಕೊಡುತ್ತೆ. ನಮ್ಮ ಸಾಫ್ಟ್ವೇರ್ ನಾವು ಮಾಡಿರ್ತಕ್ಕಂಥದ್ದು ಒಂದು ಕ್ವಶನ್ ಪೇಪರ್ ನ ರೆಡಿ ಮಾಡಿಕೊಡುತ್ತೆ. ಆ ಪ್ರೀ ರಿಕ್ವಿಸಿಟ್ ತೋರಿಸ್ತೀನಿ, ಇದು ಕ್ವಶನ್ ಪೇಪರ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ಇದು ತುಂಬಾ ಇದೆ, ಸ್ವಲ್ಪ ಇದನ್ನ ನೋಡಿ. ನೇಮ್ ಯಾರಿಗೆ, ಯಾರು ಕ್ವಶನ್ ಪೇಪರ್ ಕೇಳ್ತಾ ಇದಾರೆ, ಡೆಸಿಗ್ನೇಷನ್ ಅವ್ರದ್ದು, ಅವ್ರು ಯಾವ ಯೂನಿವರ್ಸಿಟಿ, ಯಾವ ವಿದ್ಯಾಸಂಸ್ಥೆಯಿಂದ. ಆಮೇಲೆ ಪಾರ್ಟ್ ಒನ್ ಸೆಕ್ಷನ್ ಎ ನಲ್ಲಿ ಎಷ್ಟು ಕ್ವಶನ್ ಬೇಕು, ಪಾರ್ಟ್ ಒನ್ ಸೆಕ್ಷನ್ ಬಿ ಈ ತರ ಎಷ್ಟು ಕ್ವಶನ್ ಬೇಕು. ಆಮೇಲೆ ಜನರಲ್ ಇನ್ಸ್ಟ್ರಕ್ಷನ್, ಆನ್ಸರ್ ಆಲ್ ದ ಕ್ವಶನ್ ಬರೀ. ಇದ್ರಲ್ಲಿ ಕೊಟ್ಟಿರ್ತಕ್ಕಂತ 5 ಪ್ರಶ್ನೆಯಲ್ಲಿ 10 ಮಾತ್ರ ಉತ್ತರಿಸಿ, ಸಾರಿ, ಕೊಟ್ಟಿರ್ತಕ್ಕಂತ 10 ಪ್ರಶ್ನೆಯಲ್ಲಿ 5 ಮಾತ್ರ ಉತ್ತರಿಸಿ, ಈ ತರದನ್ನೆಲ್ಲ ಕೊಡ್ಬೋದು. ಆಮೇಲೆ ನೋಡಿ, ಲ್ಯಾಂಗ್ವೇಜ್ ಬೇಕು ಅಂದ್ರೆ ಲ್ಯಾಂಗ್ವೇಜ್ ಕ್ವಶನ್ ಅಲ್ಲಿ ಯಾವ ಲೆವೆಲ್ ಬೇಕು, ಪ್ರತಿಯೊಂದು ಈ ತರದ್ ಇರುತ್ತೆ. ಸೊ ಈಗ ನಮ್ಮ ಅಮಿತ್ ಅವರು ನಮ್ಮ ಈ ಒಂದು
ಹೇಗೆ ಇದನ್ನ ಉಪಯೋಗಿಸ್ಬೇಕು ಅಂತಕ್ಕಂಥದನ್ನ ಈಗ ಒಂದು ತೋರಿಸ್ಕೊಡ್ತೀವಿ. ಸರ್, ಇವರು ಡಾಕ್ಟರ್ ಅಮಿತ್ ಜಾ ಅಂತ. ನಮಸ್ಕಾರ. ಸರ್, ಇವಾಗ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ L1 ಗ್ರಾಜ್ಯುಯೇಷನ್ಗೆ ಎರಡು ಪಾರ್ಟ್ ಇರುತ್ತೆ, ಒಂದು ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಅಂತ. ಪಾರ್ಟ್ ಒನ್ ಅಲ್ಲಿ ಲ್ಯಾಂಗ್ವೇಜ್ ಕ್ವಶನ್ ಸೆಕ್ಷನ್ ಎ 20 ಮಾರ್ಕ್ಸ್ ಇರುತ್ತೆ, ಲೈಕ್ ಲಿಟ್ರೇಚರ್ ಕ್ವಶನ್ ಸೆಕ್ಷನ್ ಎ ನಲ್ಲಿ 20 ಮಾರ್ಕ್ಸ್, ಸೆಕ್ಷನ್ ಬಿ ನಲ್ಲಿ 40 ಮಾರ್ಕ್ಸ್, ಆಮೇಲೆ ಸೆಕ್ಷನ್ ಸಿ ನಲ್ಲಿ 30 ಮಾರ್ಕ್ಸ್. ಒಟ್ಟಾರೆ 100 ಅಂಕಗಳ ಪ್ರಶ್ನೆ ಪತ್ರಿಕೆ. ಮೊದಲನೇದಾಗಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಾರೆ, ಸೆಲೆಕ್ಟ್ ಲ್ಯಾಂಗ್ವೇಜ್ ಆಸ್ ಕನ್ನಡ. ಓಕೆ, ಅಂಡ್ ಎಜುಕೇಶನ್ ಲೆವೆಲ್ ಆಸ್ L1 ಗ್ರಾಜ್ಯುಯೇಷನ್. ನೋಡಿ, ಶೋ ದ ನಂಬರ್ಸ್. ಓಕೆ, ಪ್ರಸ್ತುತವಾಗಿ ನಮ್ಮ ದತ್ತಾಂಶದಲ್ಲಿ ಇರ್ತಕ್ಕಂಥದ್ದು 15,534 ಕನ್ನಡ ಕ್ವಶನ್ ಐಟಮ್ ಇದೆ. ಅದರಲ್ಲಿ ಪದವಿ ಪ್ರಶ್ನೆಗಳು ಬಂದ್ಬಿಟ್ಟು 3,608, ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಸ್ 100, ಅಂಡ್ ಟೈಮ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 100 ಮಿನಿಟ್ಸ್. ಒಟ್ಟು 49 ಕ್ವಶನ್ಸ್ ಬೇಕು, ಅದರಲ್ಲಿ 38 ಕ್ವಶನ್ಸ್ ನ ಆನ್ಸರ್ ಮಾಡಬೇಕು. ಸರಿ, ಜನರಲ್ ಇನ್ಫಾರ್ಮೇಶನ್, ಸಬ್ಜೆಕ್ಟ್ ಬ್ರಾಂಚ್ ಆಸ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ನಲ್ಲಿ 204 ಕ್ವಶನ್ ಇದೆ. ಸೊ ಅಡ್ಮಿನಿಸ್ಟ್ರಿಂಗ್ ಡೀಟೇಲ್ಸ್ ಆಸ್ ರಿಟರ್ನ್ ಪಾರ್ಟ್ 1 ಸೆಕ್ಷನ್ ಎ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ ಫಾರ್ ದಿಸ್ ಪಾರ್ಟ್ 1 ಸೆಕ್ಷನ್ ಎ ಇಸ್ 20, ಅಂಡ್ ದ ನಂಬರ್ ಆಫ್ ಕ್ವಶನ್ ಹ್ಯಾಸ್ ಟು ಬಿ ಆನ್ಸರ್ಡ್ ಫಾರ್ ದಿಸ್ ಸೆಕ್ಷನ್ ಇಸ್ 20. ಸೊ ಇಟ್ಸ್ ಆನ್ಸರ್ ಆಲ್ ದ ಕ್ವಶನ್ಸ್, ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಆಮೇಲೆ ಸೆಲೆಕ್ಷನ್ ಫಾರ್ ಪಾರ್ಟ್ ಟು, ಮಾರ್ಕ್ಸ್ ಇಸ್ ಈಕ್ವಲ್ ಟು 1 ಮಾರ್ಕ್ಸ್, ಮಾರ್ಕ್ಸ್ ಈಕ್ವಲ್ ಟು 1 ಮಾರ್ಕ್ಸ್ ಫಾರ್ ದಿಸ್ ಫಾರ್ಮ್. ಮಾರ್ಕ್ಸ್ ಈಕ್ವಲ್ ಟು 1 ಫಸ್ಟ್ ಮಾರ್ಫಾಲಜಿ, ಸೊ ಮಾರ್ಫಾಲಜಿ ಮಾರ್ಫಾಲಜಿ ಆಸ್ಪೆಕ್ಟ್ ಆಸ್ ಮಾರ್ಫಾಲಜಿ, ಅಂಡ್ ಎನ್ಯೂಮರೇಟಿವ್ ಟೈಪ್ ಆಫ್ ಕ್ವಶನ್, ಸ್ಕೋರಿಂಗ್ ಪ್ರೊಸೀಜರ್ ಆಸ್ ಎನ್ಯೂಮರೇಟಿವ್. ಮಾರ್ಕ್ಸ್ ಈಕ್ವಲ್ ಟು 1, ಅಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ ಫಾರ್ ದಿಸ್ ಪಾರ್ಟ್ ಇಸ್ 20. ಆಡ್ ಕ್ವಶನ್ಸ್. ಓಕೆ, ದೆನ್ ಸೆಲೆಕ್ಷನ್ ಫಾರ್ ಪಾರ್ಟ್ 2. ಭಾಗ 2ಕ್ಕೆ ಹೋಗ್ತಾ ಇದೀವಿ. ಸೊ ಸಬ್ಜೆಕ್ಟ್ ಬ್ರಾಂಚಸ್ ಲಿಟರೇಚರ್, ಅಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಫಾರ್ ದಿಸ್ ರಿಟರ್ನ್, ಟೋಟಲ್ ನಂಬರ್ ಆಫ್ ಕ್ವಶನ್ ಫಾರ್ ದಿಸ್ ಇಸ್ 8, ಅಂಡ್ 5 ಕ್ವಶನ್ಸ್ ಹ್ಯಾಸ್ ಟು ಬಿ ಆನ್ಸರ್ಡ್. ಆನ್ಸರ್ 5 ಕ್ವಶನ್ ಔಟ್ ಆಫ್ 8 ಕ್ವಶನ್. ಆಸ್ಪೆಕ್ಟ್ ಆಸ್ ಜೆನೆರಿಕ್ಸ್, ಜೆನೆರಿಕ್ಸ್, ಅಂಡ್ ಮಾರ್ಕ್ಸ್, ಮಾರ್ಕ್ಸ್ ಈಕ್ವಲ್ ಟು 2, ನೋಥಿಂಗ್, ಮಾರ್ಕ್ಸ್ ಈಕ್ವಲ್ ಟು 2, ಅಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್, ಮಾರ್ಕ್ಸ್ ಈಕ್ವಲ್ ಟು 2, ಅಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಇಸ್ 8. ಆಡ್ ಕ್ವಶನ್ಸ್. ಆಮೇಲೆ ಸೆಲೆಕ್ಷನ್ ಫಾರ್ ಸೆಕ್ಷನ್ ಬಿ, ಪಾರ್ಟ್ 2 ಸೆಕ್ಷನ್ ಬಿ. ಟೋಟಲ್ ನಂಬರ್ ಆಫ್ ಕ್ವಶನ್ ಇಸ್ 16, ಔಟ್ ಆಫ್ ದಟ್ 10 ಕ್ವಶನ್ ಹ್ಯಾಸ್ ಟು ಬಿ ಆನ್ಸರ್ಡ್. ಆಸ್ಪೆಕ್ಟ್ ಆಸ್ ಎಫೆಕ್ಟಿವ್ಸ್, ಅಂಡ್ ಸ್ಕೋರಿಂಗ್ ಪ್ರೊಸೀಜರ್ ಆಸ್ ಅನಾಲಿಟಿಕಲ್. ಸೊ ಇನ್ ದಟ್ ಐಟಮ್ ಟೈಪ್ ಆಸ್ ಶಾರ್ಟ್ ಆನ್ಸರ್. ಓಕೆ, ಅಂಡ್ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್, ಟೋಟಲ್ ನಂಬರ್ ಆಫ್ ಕ್ವಶನ್ ಇಸ್ 16. ನೌ ವಿ ಆರ್ ಗೋಯಿಂಗ್ ಫಾರ್ ಪಾರ್ಟ್ 2 ಸೆಕ್ಷನ್ ಸಿ. ಪಾರ್ಟ್ 2 ಸೆಕ್ಷನ್ ಸಿ, ಟೋಟಲ್ ನಂಬರ್ ಆಫ್ ಕ್ವಶನ್ ಫಾರ್ ದಿಸ್ ಪಾರ್ಟ್ ಇಸ್ 5, ಸೊ 3 ಹ್ಯಾಸ್ ಟು ಬಿ ಆನ್ಸರ್ ಫಾರ್ ದಿಸ್. ಓಕೆ, ಆಸ್ಪೆಕ್ಟ್ ಆಸ್ ಜೆನಿಸಿಸ್, ಅಂಡ್ ಎನ್ಯೂಮರೇಟಿವ್, ಸ್ಕೋರಿಂಗ್ ಪ್ರೊಸೀಜರ್, ಸಾರಿ ಅನಾಲಿಟಿಕಲ್, ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ 10, ಮ್ಯಾಕ್ಸಿಮಮ್ ಮಾರ್ಕ್ಸ್ ಈಕ್ವಲ್ ಟು 10, ಅಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ ಇಸ್ 5. ಓಕೆ, ಆಡ್ ಕ್ವಶನ್ಸ್. ನೋಡಿ, ಇಷ್ಟು ಮಾಡೋದಕ್ಕೆ ಅಬ್ಬಪ್ಪ ಅಂದ್ರೆ ಒಂದು 10 ನಿಮಿಷನೂ ತಗೊಂಡಿಲ್ಲ.
click for generate question paper. Okay, click on. ಇದಕ್ಕೆ ಒಂದ್ ನಿಮಿಷ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಿರ್ತೀವಿ, ಯಾಕಂದ್ರೆ ಯಾರು ಜನರೇಟ್ ಮಾಡಿದ್ರೆ ಅದು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರುತ್ತೆ. ಮಂಜನ ಈಗ ವಿಸ್ತೀರ್ಣವಾಗಿ ಹೇಳಿ ಬನ್ನಿ ಪ್ರಶ್ನೆಗಳನ್ನ. ಇದರ ನೋಡಿ ಇದಿಷ್ಟು ಮಾಡೋದಕ್ಕೆ 10 ನಿಮಿಷ, 10 ನಿಮಿಷದಲ್ಲಿ ಒಂದ್ ಕ್ವಶನ್ ಪೇಪರ್ ಜನರೇಟ್ ಆಯ್ತು. ಕ್ಲಿಕ್ ಫಾರ್ ಆನ್ಸರ್ ಕೀ ಆಲ್ಸೋ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಆನ್ಸರ್ ಕೀನು ಬಂದ್ಬಿಡುತ್ತೆ. 2 ನಿಮಿಷ ಮಾತ್ರ ನಿಮ್ಗೆ ಕೊಡ್ತೀನಿ. ಈಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಶ್ನೆ ಪತ್ರಿಕೆ ಅಮಿತ್ ಭಾಯ್ ಥ್ಯಾಂಕ್ಸ್ ಅಮಿತ್ ಥ್ಯಾಂಕ್ ಯು. ಓಕೆ, ಇದರಲ್ಲಿ ಏನಾದ್ರೂ ಒಂದು ಪ್ರಶ್ನೆ ಪತ್ರಿಕೆ ಇಷ್ಟು 10 ನಿಮಿಷದಲ್ಲಿ 100 ಅಂಕದ್ದು ಗ್ರಾಜುಯೇಷನ್ಗೆ ಪ್ರಶ್ನೆ ಬಂತು. ಸೊ ಇದೇ ತರ ಒಂದು ಪ್ರಶ್ನೆ ಪತ್ರಿಕೆ ಏನಾದ್ರೂ ಲೀಕ್ ಆಗೋದ್ರೆ ಎಕ್ಸಾಮ್ ಎಲ್ಲ ಪೋಸ್ಟ್ ಪೋನ್ ಮಾಡ್ಬೇಕಾಗುತ್ತೆ. ಆಮೇಲೆ ಮತ್ತೆ ಇನ್ನೊಬ್ರು ಒಂದಷ್ಟು ಜನ ಎಕ್ಸ್ಪರ್ಟ್ನೆಲ್ಲ ಕಳಿಸಿ ಕ್ವಶನ್ಸ್ನೆಲ್ಲ ನಾವು ಫ್ರೇಮ್ ಮಾಡಿ ಮತ್ತೆ ಅದನ್ನ ಪ್ರಿಂಟಿಂಗ್ ಕಳಿಸಿ ಇಷ್ಟು ಮಾಡೋದಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು ಮಿನಿಮಮ್ ಅಂದ್ರೆ 1-2 ತಿಂಗಳಾದ್ರೂ ಬೇಕಾಗುತ್ತೆ. ಸೊ ಈ ತರದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವು ಈ ತರ ಒಂದ್ ಸಾಫ್ಟ್ವೇರ್ ಮಾಡಿದೀವಿ. ಈ ಇದನ್ನ 10 ನಿಮಿಷದಲ್ಲಿ ರಿಕ್ವೈರ್ಮೆಂಟ್ ಮಾತ್ರ ನೀವು ಕೊಡ್ಬೇಕಷ್ಟೇ. ನಿಮ್ಗೆ ಏನೇನ್ ಬೇಕು ಅಂತ, ಇವಾಗ ಮಾರ್ಕೆಟ್ ಹೋದಾಗ ಇಂತ ತರಕಾರಿ ಬೇಕು ಅಂತ ಕೊಡ್ತಿರಲ್ಲ, ಈ ತರ ಒಂದ್ ಚೀಟಿ ಮಾತ್ರ ಕೊಡ್ಬೇಕಷ್ಟೇ. ಅವಾಗ ಏನಾಗುತ್ತೆ, ಇದೇ ತರ ಒಂದ್ ಪ್ರಶ್ನೆ ಪತ್ರಿಕೆ ಬಂದು ನೆಕ್ಸ್ಟ್ ಇನ್ನೊಂದ್ಸಲ ನಾವು ಪ್ರಶ್ನೆ ಪತ್ರಿಕೆನ ಜನರೇಟ್ ಮಾಡಿದ್ರೆ ಇಲ್ಲಿರ್ತಕ್ಕಂತ ಕ್ವಶನ್ ಯಾವುದು ಬರೋದಿಲ್ಲ. ಅದ್ರ ಬದಲು ಅಷ್ಟೇ ಕಷ್ಟ ಇರ್ತಕ್ಕಂಥದ್ದು ಇನ್ನೊಂದು ಕ್ವಶನ್ ಬರುತ್ತೆ. ಮೊದಲನೇ ಪೇಪರ್ ಒಂದು 35% ಡಿಫಿಕಲ್ಟಿ ಇತ್ತು ಅಂತ ಹೇಳಿದ್ರೆ, ಕಷ್ಟ ಇತ್ತು ಅಂದ್ರೆ, ನಾವು 2ನೇ ಪೇಪರ್ನು ಜನರೇಟ್ ಮಾಡಿದ್ರೆ ಅದು 35% ಡಿಫಿಕಲ್ಟಿ ಇರ್ತಕ್ಕಂಥದನ್ನೇ ಮಾಡಿದೀವಿ. ಸೊ ಈ ತರದ ಒಂದು ನಮ್ಮ ಪ್ರಯತ್ನ ನಮ್ಮ ರಾಷ್ಟ್ರೀಯ ಪರೀಕ್ಷಣಾ ಸೇವೆ ಅಂದ್ರೆ ಮೈಲ್ಸ್ ಪ್ರಾಜೆಕ್ಟ್ ನಿಂದ ಆಗಿದೆ. ಧನ್ಯವಾದಗಳು. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿಸ್ತೀರ್ಣವಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಇವಾಗ ಇದನ್ ಬಗ್ಗೆ ತಿಳಿಸ್ಕೊಡ್ತಾರೆ. ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಅಂತ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಕೊಂಡು ಒಬ್ಬೊಬ್ಬರೇ ಮೈಕ್ರೋಫೋನ್ ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ದಯವಿಟ್ಟು ಎಲ್ಲರೂ ಮೈಕ್ರೋಫೋನ್ ಅನ್ಮ್ಯೂಟ್ ಮಾಡಬೇಡಿ. ಧನ್ಯವಾದ ಸರ್.